ಸ್ಟೂಡೆಂಟ್ಸ್ ಸ್ಟಾಕ್ ಲೆವೆಲ್ ಅಲ್ಲಿ 2014 ರಿಪೀಟರ್ಸ್ ಪೇಪರ್ ಅಲ್ಲಿ ಒಂದು ಸ್ಟಾಕ್ ಲೆವೆಲ್ ಪ್ರಾಬ್ಲಮ್ ಇದೆ. ಇದು 15 ಮಾರ್ಕ್ಸ್ ಕೇಳಿದ್ದಾರೆ. ಯಾಕೆ 15 ಮಾರ್ಕ್ಸ್ ಕೇಳಿದ್ದಾರೆ ನಾನು ಹೇಳ್ತೀನಿ. ಟೂ ಕಾಂಪೊನೆಂಟ್ಸ್ ಎ ಅಂಡ್ ಬಿ ಆರ್ ಯೂಸ್ಡ್ ಬಿಲೋ. ನಾರ್ಮಲ್ ಯೂಸೇಜ್ 500 ಯೂನಿಟ್ಸ್ ಪರ್ ವೀಕ್. ಮಿನಿಮಮ್ ಯೂಸೇಜ್ ಇಸ್ 250 ಪರ್ ಯೂನಿಟ್ ಪರ್ ವೀಕ್. ಇಲ್ಲಿ ಮಿನಿಮಮ್ ಕೊಟ್ಟಿದ್ದಾನೆ, ನಾರ್ಮಲ್ ಕೊಟ್ಟಿದ್ದಾನೆ, ಮ್ಯಾಕ್ಸಿಮಮ್ ಕೊಟ್ಟಿದ್ದಾನ ಕೊಟ್ಟಿಲ್ಲ ಅದನ್ನ ಫಸ್ಟ್ ಕಂಡುಹಿಡಿಯಬೇಕು. ರೀ ಆರ್ಡರ್ ಕ್ವಾಂಟಿಟಿ ಎ ಬಿ ಕೊಟ್ಟಿದ್ದಾನೆ ಮತ್ತೆ ರೀ ಆರ್ಡರ್ ಪೀರಿಯಡ್ ಎ ಬಿ ಕೊಟ್ಟಿದ್ದಾನೆ. ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ರೀ ಆರ್ಡರ್ ಲೆವೆಲ್, ಮ್ಯಾಕ್ಸಿಮಮ್ ಲೆವೆಲ್, ಮಿನಿಮಮ್ ಲೆವೆಲ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆನಾ? ಈಗ ನನಗೆ ಬೇಕಾಗಿರೋದು ಫಸ್ಟ್ ಪಾಯಿಂಟ್ ಬೇಕಾಗಿರೋದು ಇದು ನೋಟ್ ಅಂತ ಕರಿತೀನಿ. ಏನಿದು ಅಂದ್ರೆ ನಮ್ಗೆ ಏನಂತ ಹೇಳಿದಾನೆ, ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಬೇಕು ನಮ್ಗೆ. ಆವರೇಜ್ ಕನ್ಸಂಪ್ಷನ್ ತಗೊಳ್ಳ ಫಸ್ಟ್. ಏನಿದು ಆವರೇಜ್ ಅಂದ್ರೂ ಒಂದೇ, ನಾರ್ಮಲ್ ಅಂದ್ರೂ ಒಂದೇ, ಕರೆಕ್ಟಾ? ಆವರೇಜ್ ಕನ್ಸಂಪ್ಷನ್ ಹೆಂಗ್ ಬರುತ್ತೆ ಅಂದ್ರೆ ಮಿನಿಮಮ್ ಕನ್ಸಂಪ್ಷನ್ ಪ್ಲಸ್ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಡಿವೈಡೆಡ್ ಬೈ ಟೂ. ಕರೆಕ್ಟಾ? ಕರೆಕ್ಟಾ ಇಲ್ವಾ? ಕರೆಕ್ಟ್ ಸರ್. ನಮ್ಗೆ ಆವರೇಜ್ ಕನ್ಸಂಪ್ಷನ್ ಎಷ್ಟು ಕೊಟ್ಟಿದ್ದಾನಪ್ಪ? 500 ಕೊಟ್ಟಿದ್ದಾನೆ, ಕರೆಕ್ಟಾ? ಮಿನಿಮಮ್ ಕನ್ಸಂಪ್ಷನ್ ಎಷ್ಟು ಕೊಟ್ಟವನಪ್ಪ? 250 ಕೊಟ್ಟವನ. ಹಾಗಾದ್ರೆ ಕೊಡದೇ ಇರೋದೇನ ಮ್ಯಾಕ್ಸಿಮಮ್ ಎಕ್ಸ್ ಅಂತ ಅನ್ಕೋಣ. ಇದನ್ನ ಡಿವೈಡೆಡ್ ಬೈ ಟೂ ಹಾಗೆ ಇಟ್ಕೋಣ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಏನಿದು ಕ್ರಾಸ್ ಮಲ್ಟಿಪ್ಲಿಕೇಶನ್? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 500 ಇಂಟು 2 ಎಷ್ಟಾಯ್ತು? 1000. ಹಾಗಾದ್ರೆ 250 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 500 ಇಂಟು 2 ಇಸ್ ಎಷ್ಟಾಯ್ತು? 1000 ಆಯ್ತು. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 1000, ಈ ಪ್ಲಸ್ ಇದ ಕಡೆ ಬಂದ್ರೆ ಏನಾಗುತ್ತೆ? ಮೈನಸ್. ಅಲ್ಲಿಗೆ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಎಷ್ಟಾಯ್ತು? ಅರ್ಥ ಆಯ್ತಾ? ಚೆನ್ನಾಗಿದೆ ಇದು. ಇದು ಕಂಡಿಡಿದ್ಮೇಲೆ ಇನ್ನೇನಿದೆ, ಮಿಕ್ಕಿದ್ದನ್ನ ಆರಾಮಾಗಿ ಸರಿಯಾಗಿ ಮಾಡ್ಕೊಂಡು ಹೋಗೋಣ. ಬಟ್ ಅದಕ್ಕೆ ಮುಂಚೆ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಏನದು ಅಂತ ಹೇಳಿದ್ರೆ ಆವರೇಜ್ ಪೀರಿಯಡ್. ಏನಿದು ಆವರೇಜ್ ರೀಆರ್ಡರ್ ಪೀರಿಯಡ್, ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋಣ. ಇಲ್ಲಿ ಎ ಬಿ ಎರಡರದ್ದು ಕೊಟ್ಟಿದ್ದಾನೆ, ಕರೆಕ್ಟಾ? ಎದು ಆವರೇಜ್ ಪೀರಿಯಡ್ 4+6 ಡಿವೈಡೆಡ್ ಬೈ 2 ಎಷ್ಟು ಬರುತ್ತಪ್ಪ? 5. ಬಿ ಎಷ್ಟಪ್ಪ ಬರುತ್ತೆ? 2+4 ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ? 3. ಅಲ್ಲಿಗೆ ಆವರೇಜ್ ರೀಆರ್ಡರ್ ಪೀರಿಯಡ್ ಬಂತು. ಬಂತಾ? ಬಂತಾ ಇಲ್ವಾ? ಬಂತು. ಇನ್ ಬಿಕ್ಕಿದ್ದು ನನಗೂ ಈಗೂ ಏನು ಸಂಬಂಧ ಇಲ್ಲ, ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಈಗ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಎಷ್ಟು ಬಂದಿದೆ? 750 ಬಂದಿದೆ. ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್ ಎಷ್ಟಿದೆ? ಏನು ಏನ್ ಮಾಡೋಣ? ಓಕೆನಾ? 5. ಎಷ್ಟಪ್ಪ ಆನ್ಸರ್? 3750 ಇಸ್ ದ ಆನ್ಸರ್. ಅದೇ ತರ ಬಿ ಮಾಡೋಣ. ಬಿ ದು 750 ಇಸ್ ದ ಮ್ಯಾಕ್ಸಿಮಮ್ ಕನ್ಸಂಪ್ಷನ್. ವಾಟ್ ಇಸ್ ದ ಮ್ಯಾಕ್ಸಿಮಮ್ ಪೀರಿಯಡ್? 4. ಕರೆಕ್ಟಾ? ಎಷ್ಟು ಬರುತ್ತೆ? 3000 ಆನ್ಸರ್ ಬರುತ್ತೆ. ಬರ್ತಾ ಇದ್ವಾ? ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಪೀರಿಯಡ್ ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್ ಎಷ್ಟಪ್ಪ? ಈ ಆವರೇಜ್ ಅಲ್ವೋ? 750 ಮ್ಯಾಕ್ಸಿಮಮ್ ಪೀರಿಯಡ್ ಆಯ್ತಾ ಇದೆ. ಕಲ್ ತಿಕ್ಲದ ಆಯ್ತಾ? ಇದಾಯ್ತಾ? ಅರ್ಥ ಆಯ್ತಾ? ಈಗ ಮ್ಯಾಕ್ಸಿಮಮ್ ಲೆವೆಲ್ ಬರೋಣ. ಮ್ಯಾಕ್ಸಿಮಮ್ ಲೆವೆಲ್ ಗೆ ಫಸ್ಟ್ ಏದು ರೀಆರ್ಡರ್ ಲೆವೆಲ್ ಎಷ್ಟಪ್ಪ ಬಂದಿದೆ? 3750. ರೀಆರ್ಡರ್ ಕ್ವಾಂಟಿಟಿ ಎಷ್ಟು ಕೊಟ್ಟವನೆ? 4000 ಅಂತ ಹೇಳಿದ್ದಾರೆ. ಏದು ಕರೆಕ್ಟ್ ಏನಪ್ಪ? ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಎಷ್ಟಪ್ಪ ಇದೆ? 750 ಇದೆ. ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್ 6 ಇದೆ. ಕರೆಕ್ಟ್ ಏನಾ? ಇದೆಯಲ್ಲ. ಹ್ಮ್. ಎಷ್ಟು ಬರುತ್ತೆ? 3750 ಮೈನಸ್ 4000 ಪ್ಲಸ್ ಎಷ್ಟಾಯ್ತು? 7750 ಮೈನಸ್ 750 ಇಂಟು 6 ಮಾಡಿ 4500. ಎಷ್ಟು ಆನ್ಸರ್? ಸರ್ ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್ ಎಷ್ಟಪ್ಪ? ಏದು ಕರೆಕ್ಟಾ? 5 ಅಲ್ವೋ? 6. ಎಲ್ಲಿ ಇದ? 6 ಬರಿಬೇಕಾಗಿತ್ತಾ? ಬರೀರಿ. ಈಗ ಎಷ್ಟು ಬರುತ್ತೆ? 4000. ಇದನ್ನ ನಾ ಹೇಳ್ತಾ ಇದ್ದಿದ್ದವನ, ಇದನ್ನ ಅರದ್ ಹೇಳಿದ್ನ. ಸರಿ ಕಣ. ಈಗ ರೀಆರ್ಡರ್ ಲೆವೆಲ್ ಎಷ್ಟಾಯ್ತು? 4500. ಈಗ ಸ್ವಲ್ಪ ಚೇಂಜ್ ಆಗುತ್ತೆ.
ಎಷ್ಟಾಗುತ್ತಪ್ಪ 8,500 4,500 ಎಷ್ಟು ಬರುತ್ತೆ 4,000 ಈ ಸಮಾಧಾನ ಏನಪ್ಪ ಏದ್ ಬಂತು ಬೀದ್ ಮಾರ್ಕ್ ಬೀದು ರೀಆರ್ಡರ್ ಪೀರಿಯಡ್ 3,000 ಇದೆ ರೀಆರ್ಡರ್ ಲೆವೆಲ್ ರೀಆರ್ಡರ್ ಕ್ವಾಂಟಿಟಿ ಬಂದು 6,000 ಇದೆ ಕರೆಕ್ಟ್ ಏನಾ ಮೈನಸ್ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ 750 ಮ್ಯಾಕ್ಸಿಮಮ್ ರೀಆರ್ಡರ್ ಪೀರಿಯಡ್ 4 ಕರೆಕ್ಟಾ ಈಗ 9,000 ಮೈನಸ್ 3,000 ಇಸ್ ಈಕ್ವಲ್ಸ್ ಟು 6,000 ಬರ್ತಾರಪ್ಪ ಆನ್ಸರ್ ಬಂತಾ ಇಲ್ವಾ ಬಂದಿದೆ ಮಿನಿಮಮ್ ಲೆವೆಲ್ ಏದು ಆವರೇಜ್ ಕನ್ಸಂಪ್ಷನ್ ನೋಡಿ ಆವರೇಜ್ ಕನ್ಸಂಪ್ಷನ್ ಅವನೇ ಕೊಟ್ಟಿದ್ದಾನೆ ನಾರ್ಮಲ್ ಕನ್ಸಂಪ್ಷನ್ ಎಷ್ಟಿದೆಯಪ್ಪ 500 ಯೂನಿಟ್ಸ್ ಕರೆಕ್ಟಾ ಕರೆಕ್ಟ್ ಇಲ್ಲ ಮೈನಸ್ ಆವರೇಜ್ ಕನ್ಸಂಪ್ಷನ್ ಎಷ್ಟಪ್ಪ ಬಂದಿದೆ ಏ ರೀಆರ್ಡರ್ ಲೆವೆಲ್ ಏದು 4,500 ಆವರೇಜ್ ಕನ್ಸಂಪ್ಷನ್ 500 ಆವರೇಜ್ ರೀಆರ್ಡರ್ ಪೀರಿಯಡ್ ಎಷ್ಟಿದೆ 500 ಕರೆಕ್ಟಾ 4,500 ಮೈನಸ್ 2,500 ಇಸ್ ಈಕ್ವಲ್ಸ್ ಟು 2,000 ಕರೆಕ್ಟ್ ಏನಪ್ಪ ಬೀದ್ ಹಾಗೆ ಮಾಡ ರೀಆರ್ಡರ್ ಲೆವೆಲ್ ಎಷ್ಟಪ್ಪ ಬಂದಿದೆ 3,000 ಬಂದಿದೆ ಮೈನಸ್ ಆವರೇಜ್ ಕನ್ಸಂಪ್ಷನ್ 500 ಇದು ಆವರೇಜ್ ರೀಆರ್ಡರ್ ಪೀರಿಯಡ್ ಎಷ್ಟು 3 ಈಗ 3,000 ಮೈನಸ್ 1,500 ಕರೆಕ್ಟ್ ಏನಪ್ಪ ಈಗ ಆವರೇಜ್ ಸ್ಟಾಕ್ ಲೆವೆಲ್ ಏದು ಮಿನಿಮಮ್ ಪ್ಲಸ್ ಮ್ಯಾಕ್ಸಿಮಮ್ ಮಿನಿಮಮ್ ಮಿನಿಮಮ್ ಎಷ್ಟಿದೆಯಪ್ಪ 2,000 ಇದೆ ಮ್ಯಾಕ್ಸಿಮಮ್ ಎಷ್ಟಪ್ಪ ಬಂದಿದೆ 4,000 ಇದೆ ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ 3,000 ಆನ್ಸರ್ ಬರುತ್ತೆ ಕರೆಕ್ಟಾ ಅದೇ ತರ ಬೀದು ಮಿನಿಮಮ್ 1,500 ಮ್ಯಾಕ್ಸಿಮಮ್ 6,000 ಡಿವೈಡೆಡ್ ಬೈ 2 3,750 ಕರೆಕ್ಟಾ ಇಷ್ಟ ಮಾಡಬೇಕು ಸೊ ಅಲ್ಲಿಗೆ ನಾನು ಹೇಳ್ತಾ ಇರೋದು ವೆರಿ ಸಿಂಪಲ್ ಇಷ್ಟೇ ಏನ್ ಗೊತ್ತಾ ನೀವೇನಾದ್ರೂ ಈ ತರ ಕೊಟ್ಟಾಗ ಮ್ಯಾಕ್ಸಿಮಮ್ ಲೆವೆಲ್ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಆವರೇಜ್ ಕನ್ಸಂಪ್ಷನ್ ಅಥವಾ ನಾರ್ಮಲ್ ಕನ್ಸಂಪ್ಷನ್ ಗೆ ಫಾರ್ಮುಲಾ ಮಿನಿಮಮ್ ಕನ್ಸಂಪ್ಷನ್ ಪ್ಲಸ್ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಡಿವೈಡೆಡ್ ಬೈ 2 ಅವನು ನಾರ್ಮಲ್ ಕನ್ಸಂಪ್ಷನ್ ಆವರೇಜ್ ಕನ್ಸಂಪ್ಷನ್ 500 ಕೊಟ್ಟಿದ್ದಾನೆ ಮಿನಿಮಮ್ ಕೊಟ್ಟಿದ್ದಾನೆ ಮ್ಯಾಕ್ಸಿಮಮ್ ಕೊಟ್ಟಿಲ್ಲ ಫಾರ್ಮುಲಾ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 500 ಡಿವೈಡೆಡ್ ಬೈ 1 ಮಾಡ್ಕೊ 250 ಇಂಟು 1 250 1 ಇಂಟು ಎಕ್ಸ್ ಇಸ್ ಎಕ್ಸ್ ಆಮೇಲೆ ಇಸ್ ಈಕ್ವಲ್ಸ್ ಹಾಕೋಣ 500 ಇಂಟು ಇಸ್ 1,000 ಈಗ 1,000 ಹಾಗೆ ಉಳಿಸ್ಕೊಂಡು ಪ್ಲಸ್ 250 ಈ ಕಡೆ ಬಂದ್ರೆ ಮೈನಸ್ 250 ಅಲ್ಲಿಗೆ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಎಷ್ಟು ಆಯ್ತು 750 ಅರ್ಥ ಆಯ್ತಾ ಸೊ ಇದು ಬರ್ಲಿಲ್ಲ ಅಂದ್ರೆ ಇನ್ ಮಿಕ್ಕಿದ್ ಯಾವ್ದು ಬರಲ್ಲ ಯಾಕೆ ಅಂತಂದ್ರೆ ಆ ರೀಆರ್ಡರ್ ಲೆವೆಲ್ ಬರ್ಲಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಬರಲ್ಲ ಮಿನಿಮಮ್ ಬರಲ್ಲ ಹೌದಾ ಸೊ ಹಾಗಾದ್ರೆ ಕೀ ಪಾಯಿಂಟ್ ಯಾವ್ದು ಇಲ್ಲಿ ಆವರೇಜ್ ಕನ್ಸಂಪ್ಷನ್ ಅಲ್ಲಿ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಫಾರ್ಮುಲಾ ಇಟ್ಕೊಂಡಿದ್ದೀವಿ ಅರ್ಥ ಆಯ್ತಾ ಬರ್ಬೋದು